ಎಲ್ಲವೂ ಚೆನ್ನಾಗಿತ್ತು. ನಮ್ಮೂರು, ಅಪ್ಪ ಅಮ್ಮ, ಅಣ್ಣ ತಂಗಿ, ಪ್ರೀತಿಸ್ ಮದುವೆ ಆದ ನೀನು, ಹೊಲ ದಿನವಿಡಿ ಕೆಲಸ, ಹೊಟ್ಟೆ ತುಂಬ ಊಟ, ನೆಮ್ಮದಿ ನಿದ್ರೆ, ಎಷ್ಟು ಚೆನ್ನಾಗಿತ್ತು. ಬೇರೊಬ್ಬರಂತೆ ನಾವು ಮುಂದೆ ಬರಬೇಕು ಅನ್ನೋ ನಿನ್ನ ಆಸೆ, ದೂರದ ಕತ್ಲಲ್ಲಿ ಕಾಣೋ ದೀಪಗಳ ಹಾಗೆ ಸುಂದರವಾಗಿರುತ್ತೆ ಅಂತ ನಾವಿಲ್ಲಿಗೆ ಬರೋ ಹಾಗೆ ಮಾಡ್ತು. ಸಿಟಿ ಟ್ಯಾಕ್ಸಿಲಿ ತುಂಬ ಸಂಪಾದನೆ ಮಾಡ್ಬೋದು ಅನ್ನೋ ಹುಚ್ಚು ಆಸೆಯಿಂದ ತಂದಿದ್ದ ಸ್ವಲ್ಪ ದುಡ್ಡಿಗೆ ಲೋನ್ ಮಾಡಿಕೊಂಡು ಕಾರ್ ತಗೊಂಡ್ವಿ. ಆದರೆ ತಿಂಗಳು ಶುರುವಾದರೆ ಸಾಕು, ಕಾರ್ ಲೋನು, ಮನೆ ಬಾಡಿಗೆ, ವಾಟರ್ ಬಿಲ್ಲು, ಕರೆಂಟ್ ಬಿಲ್ಲು, ಇರೋ ದುಡ್ಡೆಲ್ಲ ಹೋಗುತ್ತೆ. ಇವೆಲ್ಲದರ ಜೊತೆಗೆ ಈ ಕೊರೋನಾದಿಂದ ಸಾಮಾನ್ಯ ಜನರ ಬದುಕು. ಬಾ, ನಮ್ಮ ಊರಿಗೆ ನಾವು ವಾಪಸ್ ಹೋಗ್ಬಿಡೋಣ. ಏನು ವಾಪಸ್ ಊರಿಗೆ ಹೋಗದ? ನಾನು ಬರಲ್ಲ. ಹಾಗೇನಾದರೂ ಹೋದ್ರೆ ಮರ್ಯಾದೆ ಇರಲ್ಲ ಅಷ್ಟೇ. ನಾವಿಲ್ಲೇ ಇದ್ದು ಏನಾದರೂ ಸಾಧಿಸ್ಬೇಕು. ನಮಗೂ ಒಳ್ಳೆ ಟೈಮ್ ಬರುತ್ತೆ, ಏನಾದರೂ ಒಂದು ದಾರಿ ಸಿಕ್ಕೇ ಸಿಗತ್ತೆ. ಏನಾಯ್ತು? ಮೂರ್ನಾಲ್ಕು ದಿನದಿಂದ ಕಾಣಲೇ ಇಲ್ಲ. ಏನಂತ ಹೇಳಿ ಮಗ, ದಿನಗಳು ಕಳೆದಂಗೆ ಕೆಲಸ ಕಮ್ಮಿ ಆಯ್ತು, ಆದ್ರೆ ನನ್ನ ಹೆಂಡತಿ ಆಸೆಗಳು ಜಾಸ್ತಿ ಆಯ್ತು. ಕೊರೋನಾ ಬಂದಾಗಿಂದ ಒಂದು ರೂಪಾಯಿ ಉಡ್ತಾ ಇಲ್ಲ. ಯಾರನ್ನ ಕೇಳಿದ್ರು ದುಡ್ಡಿಲ್ಲ ದುಡ್ಡಿಲ್ಲ ಅಂತಾರೆ. ಯಾವನಿಗೆ ಬೇಕು ಈ ಜೀವನ? ಊರಿಗೋಗಿ ಸೆಟ್ಲ್ ಆಗ್ಬಿಡೋಣ ಅನ್ಕೊಂಡೆ. ಏನ್ ಮಾಡ್ಲಿ, ನನ್ನ ಹೆಂಡತಿನೇ ಒಪ್ತಾ ಇಲ್ಲ. ಅದು ಹೌದು, ಆದ್ರೆ ಸದ್ಯ ನಿನ್ನ ಪ್ರಾಬ್ಲಮ್ಗೆ ನನ್ನ ಹತ್ರ ಒಂದು ಐಡಿಯಾ ಇದೆ. ಆದರೆ ಅದನ್ನು ಹೇಗೆ ತಗೋತೀಯ ಅನ್ನೋದು ನಿನಗೆ ಬಿಟ್ಟಿದ್ದು. ಏನು ಹೇಳಿಯ ಮಗ? ಇಲ್ಬೇಡ, ಕಾರಲ್ಲಿ ಹೇಳ್ತೀನಿ ಬಾ, ಹೋಗೋಣ. ಓಕೆ. ಏನು ಐಡಿಯಾ? ನಿನ್ನ ಹತ್ರ ರೆಡ್ ಕಾಲರ್ ಇರೋ ವೈಟ್ ಟಿ ಶರ್ಟ್ ಇದೆಯಾ? ರೆಡ್ ಕಾಲರು ವೈಟ್ ಟಿ ಶರ್ಟಾ ಇದೆಯಾ ಹೇಳು. ಇಲ್ಲ ಕಣ. ಇಲ್ಲ ಅಂದರೆ ತಗೋ. ತಗೊಂಡು ಆ ಟಿ ಶರ್ಟ್ ಹಾಕೊಂಡು ರಿಚ್ಮಂಡ್ ಸರ್ಕಲಲ್ಲಿ ಸಂಜೆ 5:30 ಮೇಲೆ ಹೋಗು. ಓಕೆ, ಹೋಗ್ತೀನಿ. ಆಮೇಲೆ ಅಲ್ಲೇ ವೇಟ್ ಮಾಡ್ತಾ ಇರು. ಯಾರೇ ಬಂದು ಮಾತಾಡಿಸಿದ್ರು ನರ್ವಸ್ ಆಗದೆ ಮಾತಾಡು. ಯಾರು ಬಂದು ಮಾತಾಡಿಸ್ತಾರ? ಬರ್ತಾರೋ. ಯಾರೇ ಬಂದು ಮಾತಾಡಿಸಿದ್ರು ರೆಸ್ಪಾಂಡ್ ಮಾಡು, ಖಂಡಿತ ನಿನ್ನ ಸದ್ಯದ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಲೇ, ಕಷ್ಟಪಟ್ಟು ದುಡಿದ್ರೇನೆ ದುಡ್ಡು ಸಿಗಲ್ಲ ಅಂತದ್ರಲ್ಲ, ಟಿ ಶರ್ಟ್ ಹಾಕೊಂಡಲ್ಲೋಗಿ ನಿಂತ್ಕೊಬಿಟ್ಟು ದುಡ್ಡು ಸಿಕ್ಬಿಡ್ತಾ? ಹೇಳಕ್ಕೊಂದು ಇತಿ ಮಿತಿ ಬಡ್ವ, ಕಿತ್ತೋದ ಐಡಿಯಾಗಳನ್ನೆಲ್ಲ ಕೊಟ್ಕೊಂಡು ಮಾಡ್ತಾವ. ಏನಾ ನೆನ್ಪಿರ್ಲಿ, ರೆಡ್ ಕಾಲರ್ ವೈಟ್ ಟಿ ಶರ್ಟ್, ಇವ್ನಿಂಗ್ 5:30, ಪೇಷನ್ಸ್ ಇರ್ಲಿ. ಯಾರೇ ಮಾತಾಡಿಸಿದ್ರು ಮಾತಾಡು, ಟೆನ್ಷನ್ ಆಗ್ಬೇಡ, ಖಂಡಿತ ನಿಂಗೆ ದುಡ್ಡು ಸಿಗುತ್ತೆ ಮಗ. ಅಪ್ಪ ತಲೆ ತಿನ್ಬೇಡ, ಹೋಗು. ಲೇ, ಓ, ಬೆಳಗ್ಗೆಯಿಂದ ಡ್ರೈವಿಂಗ್ ಮಾಡಿ ಮಾಡಿ ಮೈಗೆಲ್ಲ ನೋವು, ತುಂಬ ಹೊಟ್ಟೆ ಎಜ್ಜಿತದೆ, ಬೇಗ ತಗೋಬರ. ಏನಾಯ್ತು? ನುಗ್ಗೆಕಾಯಿ ಸಾರ? ಒಂದ್ ನುಗ್ಗೆಕಾಯಿ ಕಾಣಿಸ್ದಲ್ಲ, ಒಳಗೆ ಎತ್ತಿಕ್ಕಬಿಟ್ಟಿದೆ ಹೆಂಗೆ? ಏನ್ ಬತ್ತಿ ಇವತ್ತೇ ಇಲ್ಲ ನಾಳೆ ಬತ್ತಿಯಾ? ಅಯ್ಯೋ, ಬಂದೆ ಇರ್ರಿ, ಯಾಕೆ ಹಂಗಾಡ್ತಿದ್ದೀರಾ? ಆಯ್ತಿರ್ರಿ, ನಿಮ್ಗೆ ತಾನೇ ಮಾಡಿರೋದು. ಸರಕು ಸರಕು ಸರಕು, ಸಾಂಬಾರ್ ಸಾಂಬಾರ್ ಸಾಂಬಾರ್. ಇಲ್ ನೋಡ್ರಿ, ನನ್ನ ಫ್ರೆಂಡ್ ಗಂಡ, ಅವಳಿಗೆ ಎಷ್ಟು ಒಳ್ಳೆ ಸೀರೆ ಕೊಡ್ಸಿದನ್ ಗೊತ್ತಾ? ಅವನೇ ಕೊಡ್ಸೋದ್ನ? ಅಲ್ಲ, ನಿನಗೆ ಹೆಂಗ್ ಗೊತ್ತಾಯ್ತು ಅಂತ? ಮೈ ಹಸ್ಬೆಂಡ್ ಗಿಫ್ಟ್ ಅಂತ ಹಾಕಿದಾಳೆ, ಹಾಗಾಗಿ ಗೊತ್ತಾಯ್ತು. ಏನ್ ಹುಡುಗಿರೋ ಏನೋ, 150 ರೂಪಾಯಿ ಸೀರೆ ತಗೊಂಡ್ ಪೋಸ್ಟ್ ಮಾಡ್ಬಿಡ್ತಾರೆ, ಅವ್ರ ಫ್ರೆಂಡ್ ಗಂಡನ್ನೇ ವಿಲನ್ ಮಾಡ್ಬಿಡ್ತಾರೆ. ಮೇಲೆ ನೀವಂತೂ ಕೊಡ್ಸಕ್ ಆಗಲ್ಲ, ಯಾರೋ ಪುಣ್ಯಾತ್ಮ ಕೊಡ್ಸಿದ್ರೆ ಅದನ್ನ ತಡ್ಕೊಳಕು ಆಗಲ್ಲ. ಆಯ್ತಾಯ್ತು, ಹಾಕ್ತೀನಿ. ನನ್ನ ಫ್ರೆಂಡ್ ಮತ್ತೆ ಅವಳ ಗಂಡ 3-star ಹೋಟೆಲ್ಗೆ ಡಿನ್ನರ್ಗೆ ಹೋಗಿದ್ದಾರೆ ಕಣ್ರಿ. ಏನ್ ಗೊತ್ತಾ, ನನ್ನ ಲೈಫಲ್ಲಿ ಒಂದ್ ದಿನನೂ 3-star ಹೋಟೆಲಲ್ಲಿ ಊಟನೇ ಮಾಡಿಲ್ಲ ಗೊತ್ತಾ? ಎಲ್ಲ ನನ್ನ ಹಣೆ ಬರ, ಏನ್ ಮಾಡಕ್ಕಾಗಲ್ಲ ಬಿಡಿ. ಯಾರ ಅಂದಿರ್ ಹೆಂಗಾರ ಇರ್ಲಿ, ನಮ್ಮಅಮ್ಮ ನಮಗ್ ಚಂದ ಅಲ್ವಾ? ನೋಡೆ, ಅವ್ರ ಹಂಗಿದ್ದಾರೆ ಇವ್ರ ಹಿಂಗಿದ್ದಾರೆ ಅನ್ಕೊಂಡು ನಾವು ಅವ್ರಂಗೇ ಇರ್ಬೇಕು ಅನ್ಕೊಳ್ಳೋದು ದೊಡ್ಡ ತಪ್ಪು. ನಾವು ಚೆನ್ನಾಗಿರ್ಬೇಕು, ಮುಂದೆ ಬರ್ಬೇಕು ಅಂತ ಅನ್ಕೊಳ್ಳೋದೇ ತಪ್ಪ? ಖಂಡಿತ ಇಲ್ಲ.
ಲೈಫಲ್ಲಿ ಮುಂದೆ ಬರಬೇಕು ಅನ್ಕೊಳ್ಳೋದು ಗುಡ್ ಡಿಸಿಷನ್. ಆದರೆ ನಮ್ಮ ಜೀವನನ ಬೇರೆಯವ್ರ ಜೀವನಕ್ಕೆ ಹೋಲಿಸ್ಕತೀವಲ್ಲ, ಅದು ತಪ್ಪು. ನಾನಲ್ಲ, ಮೊದಲು ನೀನು ಊಟ ಮಾಡಬೇಕು. ತಗ ನುಗ್ಗೆಕಾಯಿ ಸಾರು ತಿನ್ನೋ. ನಂಗೆ ಗೊತ್ತು ರೀ, ಏನಾದರೂ ಹೇಳಿ ನನ್ನ ಬಾಯಿ ಮುಚ್ಚಿಸ್ತೀರಾ ಅಲ್ವಾ? ಎಲ್ಲ ನನ್ನ ಹಣೆ ಬರ ಅನುಭವಿಸ್ಬೇಕಷ್ಟೆ. ಇದ್ಯಾಕೆ? ನಂಗೆ ಊಟ ಬೇಡ, ನೀವೇ ತಿನ್ಕೊಳ್ಳಿ. ಏಯ್, ಈಗ ನೀ ಬೇಡ ಅಂತ ತಿಳ್ತಾ ಇದೆಯಲ್ಲ, ಈ ಅನ್ನ ಎಷ್ಟೋ ಜನಕ್ಕೆ ಟೈಮ್ ಸರಿಯಾಗಿ ಸಿಗ್ತಾ ಇಲ್ಲ ಗೊತ್ತಾ? ಮುಂದೆ ಒಂದಿನ ನಂದು ಅದೇ ಪರಿಸ್ಥಿತಿ ಅಂತ ನನಗೆ ಗೊತ್ತು, ನೀವೇ ತಿನ್ಕೊಳ್ಳಿ. ಸದ್ಯ ನಿಮ್ಮ ಪ್ರಾಬ್ಲಮ್ಗೆ ನನ್ನ ಹತ್ರ ಒಂದು ಐಡಿಯಾ ಇದೆ, ಆದರೆ ಅದನ್ನು ಹೇಗೆ ತಗೋತೀಯ ಅನ್ನೋದು ನಿನಗೆ ಬಿಟ್ಟಿದ್ದು. ರೆಡ್ ಕಾಲರ್ ಇರೋ ವೈಟ್ ಟಿ ಶರ್ಟ್ ಇದೆಯಾ? ರೆಡ್ ಕಾಲರ್ ವೈಟ್ ಟಿ ಶರ್ಟ್? ಇದೆಯಾ ಹೇಳು. ಇಲ್ಲ ಕಣ. ಇಲ್ಲ ಅಂದ್ರೆ ತಗೋ. ಟಿ ಶರ್ಟ್ ಹಾಕೊಂಡು ರಿಚ್ಮಂಡ್ ಸರ್ಕಲ್ ಅಲ್ಲಿ ಸಂಜೆ 5:30 ಮೇಲೆ ಹೋಗು. ನನ್ನ ಮಗನ ಮಾತು ಕೇಳ್ಕೊಂಡು ಮಾಡೋ ಕೆಲಸ ಬಿಟ್ಬಿಟ್ಟು ಬೇರೆ ಬಂದಿಲ್ಲಿ ನಿಂತಿದ್ದೀನಿ. ಈ ಟಿ ಶರ್ಟ್ಗೆ 500 ರೂಪಾಯಿ ಬೇರೆ ವೇಸ್ಟ್. ಹೋಗ್ಬಿಡೋಣ. ಯಾಕೆ ಇಷ್ಟು ಹೊತ್ತೆ ವೆಯ್ಟ್ ಮಾಡಿದ್ದೀನಿ? ಯಾರು ಬರ್ತಾರೆ ಅಂತ ನೋಡೋಕ್ಕಾದ್ರೂ ವೆಯ್ಟ್ ಮಾಡೋಣ. ಯಾರು ಬಂದು ಮಾತಾಡಿಸ್ತಾರ? ಬರ್ತಾರೋ? ಯಾರೇ ಬಂದು ಮಾತಾಡಿಸಿದ್ರು ರೆಸ್ಪಾಂಡ್ ಮಾಡು, ಖಂಡಿತ ನಿನ್ನ ಸದ್ಯದ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ನಮಸ್ತೆ. ಯಾಕೆ? ಸಕ್ಕತ್ತಾಗಿ ಅದೇ ಹೋಟ್ಲು. ಈ ಥರ ಒಂದು ಪ್ರಪಂಚ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಫಸ್ಟ್ ಟೈಮಾ? ಸುಳ್ಳು ಹೇಳ್ತಿದೀಯಾ? ನಿಮ್ಮ ಹತ್ರ ಸುಳ್ಳು ಹೇಳೋ ಅವಶ್ಯಕತೆ ನನಗಿಲ್ಲ. ನನ್ನ ಫ್ರೆಂಡು ನನ್ನ ಕಷ್ಟ ನೋಡಿ ಈ ಕಲರ್ ಟಿ ಶರ್ಟ್ ಹಾಕ್ಕೊಂಡು ಆ ಸ್ಪಾಟಲ್ಲಿ ನಿಂತ್ಕೊ ಅಂತ ಹೇಳ್ದ. ಆದರೆ ಮ್ಯಾರಿಡಾ? ನಿಮ್ಮ ಮುಖದಲ್ಲಿ ನಿಮ್ಮ ಮನಸ್ಸಿನ ಭಾವನೆಗಳು ನನಗೆ ಗೊತ್ತಾಗ್ತಾ ಇದೆ. ಬೇಜಾರಾಗಬೇಡಿ. ನಮ್ಮ ಲೈಫಲ್ಲಿ ಟೈಮ್ ಅನ್ನೋದು ನಮಗೆ ಹೇಳದೆ ಕೇಳದೆ ಕೆಲವೊಂದು ನಿರ್ಧಾರಗಳನ್ನ ತಗೊಂಡ್ಬಿಡತ್ತೆ. ಹೌದು, ನಾನು ಹುಟ್ಟಿದ್ದು ಒಂದು ಹಳ್ಳಿಯಲ್ಲಿ. ನಾನು ಚಿಕ್ಕ ವಯಸ್ಸಿನಲ್ಲೇ ತಾಯಿನ ಕಳ್ಕೊಂಡೆ. ಆಮೇಲೆ ಏನು ಅರಿದಿರೋ ನನ್ನ ವಯಸ್ಸಿನಲ್ಲಿ ನನ್ನ ತಂದೆ ಚಿಕ್ಕಮ್ಮ ಸೇರಿ ತಂದೆ ವಯಸ್ಸಲ್ಲಿರೋ ದುಡ್ಡಿರೋ ಒಬ್ಬ ವ್ಯಕ್ತಿ ಜೊತೆ ನನ್ನನ್ನು ಮದುವೆ ಮಾಡಿದ್ರು. ದುಡ್ಡಿದ್ರೆ ಎಲ್ಲಾನು ಕೊಂಡ್ಕೋಬಹುದು ಅಂತ ಅನ್ಕೊಂಡಿದ್ ನನಗೆ ದುಡ್ಡಿಂದ ಕೊಂಡ್ಕೊಳಕ್ ಆಗದಿರೋದು ಇದೆ ಅಂತ ಗೊತ್ತಾಗಿದ್ದೆ ಆಗ. ಒಂದು ಹೆಣ್ಣಿನ ಭಾವನೆಗಳನ್ನ ದುಡ್ಡಿಂದ ಕೊಂಡ್ಕೊಳ್ಳೋದಕ್ಕೆ ಆಗಲ್ಲ ಅಲ್ವಾ? ಕಾರ್ ನಿಲ್ಸಿ, ನನ್ನ ಗಾಡಿ ಇಲ್ಲೇ ಇದೆ. ಓಕೆ. ಹಾಂ, ಒಂದು ನಿಮಿಷ.
ಇಟ್ಟಾಗೋ. ನಂಗೆ ನೀನ್ ತುಂಬ ಇಷ್ಟ ಆದೆ, ಹಾಗಂತ ನೀನ್ ಫೋನ್ ನಂಬರ್ ಕೊಡು, ನೀನ್ ಮೀಟ್ ಮಾಡು ಅಂತ ನಾನು ಹೇಳ್ತಾ ಇಲ್ಲ. ನಿನಗೆ ಅನಿವಾರ್ಯತೆ ಇದ್ರೆ ನೆಕ್ಸ್ಟ್ ವೀಕ್ ಸೇಮ್ ಡೇ ಸೇಮ್ ಟೈಮ್ ಸೇಮ್ ಪ್ಲೇಸ್ ನಾನು ನಿಂಗೋಸ್ಕರ ಕಾಯ್ತಾ ಇರ್ತೀನಿ. ಆ ಸಿಕ್ತೀಯ ಅಲ್ವಾ? ನೀನ್ ಬಂದ್ರೆ ನಂಗೆ ತುಂಬ ಖುಷಿ ಆಗುತ್ತೆ, ಬಂದಿಲ್ಲ ಅಂದ್ರೂ ಖುಷಿನೇ. ಹಲೋ ರೀ, ಎಲ್ಲಿದ್ದೀರಾ? ಹಾ, ಇಲ್ಲೇ ಹತ್ರದಲ್ಲಿದ್ದೀನಿ. ಊಟಕ್ಕೆ ರೆಡಿ ಮಾಡ್ಲಾ? ಒಂದು ಕೆಲಸ ಮಾಡು, ಇವತ್ತು ಊಟಕ್ಕೆಲ್ಲಾದರೂ ಆಚೆ ಹೋಗೋಣ, ರೆಡಿಯಾಗಿರು. ಏನಿವತ್ತು ಯಜಮಾನ್ರು ಆಚೆ ಊಟಕ್ಕೆ ಕರ್ಕೊಂಡು ಹೋಗ್ತಿದ್ದೀರಾ? ತುಂಬಾ ದಿನದಿಂದ ಕೇಳ್ತಾ ಇದ್ದಲ್ಲ ಅದಕ್ಕೆ. ಹಾ, ಹಾಗೆ ಆ ಬ್ಯಾಕ್ ಸೀಟಲ್ಲಿ ಒಂದು ಕವರ್ ಐತೆ ನೋಡು. ಕವರಾ? ಏನಿದು? ಓಪನ್ ಮಾಡಿ ನೋಡು. ವಾವ್, ಎಷ್ಟು ಚೆನ್ನಾಗಿದೆ ರೀ. ಆದ್ರೆ ಈ ಕಲ ಈ ಲೇಡೀಸ್ ಆದ್ರೆ ಆ ಹೂವನ್ನ ಪದನ ಬಿಡದೇ ಇಲ್ಲ. ಅಯ್ಯೋ, ಇರ್ಲಿ ಒಂದ್ ನಿಮಿಷ. ಏ, ಇದ್ಯಾಕೆ ಫೋಟೋ ತೆಗಿತಾ ಇದೀಯಾ ರೀ? ನನ್ನ ಫ್ರೆಂಡ್ಗೆ ಈ ಕಲರ್ ಸ್ಯಾರಿ ಅಂದ್ರೆ ಸಖತ್ ಇಷ್ಟ, ಅದಕ್ಕೆ. ಅಯ್ಯೋ, ಮಾಡಕ್ ಕೆಲ್ಸ ಇಲ್ಲ ನಿಮ್ಗೆ. ಅಯ್ಯೋ, ಅದಿರ್ಲಿ, ದುಡ್ಡೆಷ್ಟು ಕೊಟ್ರೆ ಹೇಳಿ, ನನ್ನ ಫ್ರೆಂಡ್ ಕೇಳ್ತಿದ್ದಾಳೆ. 2000 ಕಣೆ. 2000 ಅಲ್ಲ, 2500. ಅಬ್ಬಬ್ಬಬ್ಬಬ್ಬ, ಯಾವ್ದ್ರಲ್ಲಿ ಕಾಂಪಿಟೇಷನ್ ಮಾಡ್ತೀರ ನೀವು? ಚೆನ್ನಾಗಿದೆ ಊಟ? ಏನ್ ಮಾತೇ ಇಲ್ಲಪ್ಪ. ಎಷ್ಟು ಆಯ್ತು ಬಿಲ್ಲು? 2800 ಆಯ್ತು ಕಣೆ. 2800 ಗೊತ್ತಾಯ್ತಾ? 3-star ಹೋಟ್ಲ್ ಬಿಲ್ಲು. ಯಪ್ಪ, ಸೀರೆಗೆ 2000 ಆಯ್ತು, ಈಗ ಹೋಟೆಲ್ ಬಿಲ್ಲು 2800, ಒಟ್ಟು 4800. ಎಲ್ಲಿತ್ತು ಇಷ್ಟೊಂದು ದುಡ್ಡು ನಿಮ್ಮ ಹತ್ರ? ಅದಾ, ಸಂಜೆ ಒಬ್ರು ಕಸ್ಟಮರ್ ಸಿಕ್ಕಿದ್ರು ಅಂತ ಹೇಳಿದ್ನಲ್ಲ, ಒನ್ ಅವರ್ ವೇಟ್ ಮಾಡಕ್ ಹೇಳಿದ್ರು. ಅವ್ರ ಆಫೀಸ್ ಕೆಳಗಡೆನೆ ಒಂದು ಲ್ಯಾಟ್ರಿ ಅಂಗಡಿ ಇತ್ತು, ನೋಡೋಣ ಅಂತ ಅಂದ್ಬಿಟ್ಟು ಒಂದು ಲ್ಯಾಟ್ರಿ ಟಿಕೆಟ್ ತಗೊಂಡೆ. ನೋಡಿದ್ರೆ 5000 ಕೊಡ್ದು ಬಿಡದ, ಅದರಲ್ಲೇ ಇದನ್ನೆಲ್ಲ ಕೊಡ್ಸಿತ್ತು. ಹೌದಾ, ಲಾಟ್ರಿ ಟಿಕೆಟ್? ಯಾಕೆ, ಏನಾಯ್ತು? ಅಲ್ಲ, ನಮಗೂ ಒಳ್ಳೆ ಟೈಮ್ ಬರುತ್ತೆ ಅಂತದಕ್ಕೆಲ್ಲ ನೀವೇನು ಟೆನ್ಷನ್ ಮಾಡ್ಕೊಬಿಡಿ ಅಂತ ಹೇಳಿರ್ಲಿಲ್ವಾ? ಹೆಂಗೆ, ನಾ ಹೇಳಿದ್ದೆ ಸರಿ. ಅದಿರ್ಲಿ ಬಿಡು, ನಿನಗೆ ಬಾಲು ಗೊತ್ತಲ್ವಾ? ಬಾಲು ಯಾರು? ಏನಾಯ್ತು? ಏನಿಲ್ಲ ಕಣೆ, ಈ ಸಂಡೇ ಅಲ್ಲ ನೆಕ್ಸ್ಟ್ ಸಂಡೇ ಅವ್ನ ಮದುವೆ ಇದೆ, ಅವನಿಗಂತೂ ಅಪ್ಪ ಅಮ್ಮ ಯಾರೂ ಇಲ್ಲ, ನಾವೇ ಎಲ್ಲ ನಿಂತ್ಕೊ ಮಾಡ್ಬೇಕಲ್ವಾ, ನಾವು ಹೋಗೋಣ. ಅಪ್ಪ, ನಾನಂತೂ ಬರಲ್ಲ ಅಲ್ಲಿಗೆ. ಹಾ, ಯಾಕೆ? ಇರೋ ಬರೋ ಒಡವೆನೆಲ್ಲ ಬ್ಯಾಂಕಲ್ಲಿ ಅಡ ಇಟ್ಟಿದ್ದೀವಿ, ಈಗ ಬಿಚಾಲ ಗೌರ್ಮೆಂಟ್ ಥರ ಬರಲ್ಲ ಮದುವೆಗೆ, ಅದಕ್ಕೆ ನಾನ್ ಬರಲ್ಲ, ಬೇಕಿದ್ರೆ ನೀವು ಹೋಗಿ ಬನ್ನಿ. ಅದಾಗಲ್ಲ ಕಣೆ, ನಾನು ಹೇಳೋದು ಕೇಳು ಪಾಪ ಅವ್ನಿಗೆ. ಸರಿ ಆಯ್ತು ಬಿಡ್ರಿ, ಮದುವೆ ಇರೋ ನೆಕ್ಸ್ಟ್ ವೀಕ್ ತಾನೇ, ನೋಡ್ಕೋಣ ಬಿಡಿ, ಈಗ ಮನೆಗೆ ಹೋಗೋಣ ಬನ್ನಿ. ಏಯ್, ದೋಸೆ ಚೆನ್ನಾಗಿದೆ ಕಣೆ, ತಗೋಬ ಇನ್ನೊಂದು. ಅಯ್ಯೋ, ನಾಳಿದ್ದು ಬಾಲು ಮದುವೆ. ಏಯ್, ನಾಳಿದ್ದು ಬಾಲು ಮದುವೆ ಅಂತ ಹೇಳಿದ್ನಲ್ಲ, ಹೋಗೋಣ. ಬರಲ್ಲ ಅಂತ ಹೇಳಿರ್ಲಿಲ್ವಾ? ನನ್ನ ಹತ್ರ ಹಾಕೊಳಕ್ ಒಡವೆ ಇಲ್ಲ ಕಣ್ರಿ, ನೀವೇ ಹೋಗ್ಬಿಟ್ಟು ಬನ್ನಿ, ನಾನು ಬರಲ್ಲ. ಏಯ್, ಅವನಿಗೆ ಯಾರೇ ಇದ್ದಾರೆ, ಅಪ್ಪ ಅಮ್ಮನೂ ಇಲ್ಲ ಕಣೆ, ನಾವೇ ಹೋಗ್ಬೇಕು.
ನೋಡೆ, ನಮ್ಮನ್ನ ಯಾರು ಪ್ರೀತಿಯಿಂದ ಕರೆಯಲ್ಲ ಕಣೆ. ಪ್ರೀತಿಯಿಂದ ಕರೆದು ನಾವು ಅಲ್ಲಿಗೆ ಹೋದಾಗ ಅವ್ನು ಕೊಡ್ತಾನಲ್ಲ ನಮಗೆ ಬೆಲೆ, ಆ ಬೆಲೆ ಯಾವ ಬಟ್ಟೆ ಒಡವೆ ಏನು ತಗೊಂಡ್ರು ಸಿಗಲ್ಲ ಕಣೆ. ಅರ್ಥ ಮಾಡ್ಕೊ ಪ್ಲೀಸ್. ಅಯ್ಯೋ, ನಿಮ್ಗೆ ನಾನು ಹೇಳೋದು ಯಾಕೆ ಅರ್ಥ ಆಗ್ತಲ್ಲ? ಈ ಥರ ಫಂಕ್ಷನ್ಗಳಲ್ಲಿ ಕೆಲವು ಲೇಡೀಸ್ ಇರ್ತಾರೆ, ಅವರು ಅವಳು ಯಾವ ಬಟ್ಟೆ ಹಾಕಿದ್ದಾಳೆ, ಯಾವ ಸೀರೆ ಉಟ್ಟಿದ್ದಾಳೆ, ಯಾವ ಒಡವೆ ಹಾಕಿದ್ದಾಳೆ ಅನ್ನೋದ್ರ ಮೇಲೆ ಕಣ್ಣಿರುತ್ತೆ. ಅವ್ರೇನೋ ಅನ್ನೋದು, ನಾನು ಸುಮ್ಮನೆ ಬೇಜಾರಾಗೋದು. ಆಮೇಲೆ ನಿಮಗೆ ನಾನು ಹೇಳಿದ್ರೆ ಅರ್ಥ ಆಗ್ತಲ್ಲ. ನಾನು ಬರಲ್ಲ, ನೀವು ಹೋಗ್ಬಿಟ್ಟು ಬನ್ನಿ ಅಷ್ಟೇ. ಏಯ್ ಕೇಳ ಇಲ್ಲಿ. ನಿನಗೆ ಅನಿವಾರ್ಯತೆ ಇದ್ರೆ ನೆಕ್ಸ್ಟ್ ವೀಕ್ ಸೇಮ್ ಡೇ ಸೇಮ್ ಟೈಮ್ ಸೇಮ್ ಪ್ಲೇಸ್ ನಾನು ನಿಮಗೋಸ್ಕರ ಕಾಯ್ತಾ ಇರ್ತೀನಿ. ಯಾಕ್ರಿ ಇಷ್ಟೊತ್ತು ಲೇಟ್ ಆಗೋಯ್ತು? ಏನ್ರಿ ಇದು, ಏನ್ರಿ ಇದು ಸರ್ಪ್ರೈಸು? ನಿನಗ್ ಖುಷಿ ಆಗ್ಲಿ ಅಂತ. ಏನ್ರಿ ಇದು ಇಷ್ಟು ಚೆನ್ನಾಗಿದೆ? ಯಾವತ್ತೂ ಈ ತರ ಒಡವೆನೆ ಹಾಕೊಂಡಿರ್ಲಿಲ್ಲ ಗೊತ್ತಾ. ಹೈ, ಚೆನ್ನಾಗಿದ್ಯಾ? ಡಿಸೈನ್ ಇಷ್ಟ ಆಯ್ತು. ಸರಿ, ಎಷ್ಟು ಕೊಟ್ರಿ ಇದಕ್ಕೆಲ್ಲ? 5,000 ಕೊಟ್ಟೆ ಕಣೆ. ಯಪ್ಪ, ಇಷ್ಟಕ್ಕೆ 5,000 ಕೊಟ್ರ? ನಾನಾಗಿದ್ರೆ 4,500ಕ್ಕೆ 1 ರೂಪಾಯಿನೂ ಜಾಸ್ತಿ ಕೊಡ್ತಿರ್ಲಿಲ್ಲ ಗೊತ್ತಾ. ಅದಕ್ಕೆ ಇಂಥ ಕೆಲ್ಸಕ್ಕೆಲ್ಲ ಹೆಂಗಸರು ಹೋಗ್ಬೇಕು ಅನ್ನೋದು. ಗಂಡಸರು ಹೋದ್ರೆ ಯಾಮರ್ಸ್ಬಿಡ್ತಾರೆ ರೀ. ಹೌದಾ? ನೀವೇ ಬುದ್ಧಿವಂತರು ಅನ್ಕೊಬಿಡ್ತೀರಲ್ಲ. ಊಟಕ್ಕೆ ರೆಡಿ ಮಾಡೋ, ಕೈ ಕಾಲು ತೊಳ್ಕೊ ಬರ್ತೀನಿ. ಮಚ್ಚಾ, ನಾನು ಹೇಳಿದ್ ಕೇಳಿಸ್ತೇನೋ? ಏ ಇಲ್ಲಪ್ಪ, ಅದೆಲ್ಲ ನಮ್ಮಂಥವ್ರಿಗೆಲ್ಲ. ಸರಿ ಮಗ, ನಾನು ನಾಳೆ ಸಿಗ್ತೀನಿ, ಬಾಯ್. ಒಬ್ಬ ವ್ಯಕ್ತಿ ಪರ್ಸ್ನಲ್ ಆಚೆ ಬಂತು ಅಂದರೆ ಅದರಿಂದ ಒಬ್ಬ ನಂಬಿಕಸ್ಥ ವ್ಯಕ್ತಿನೇ ಕಾರಣ ಆಗಿರ್ತಾನೆ. ಯಾರನ್ನೂ ನಂಬಕ್ಕಾಗಲ್ಲ. ಬನ್ನಿ, ಇವತ್ತು ನನ್ನ ಬರ್ಡೇ ಅನ್ನೋದನ್ನೇ ಮರೆತು ಬಿಟ್ಟಿದ್ದೀನಿ. ಚೆನ್ನಾಗಿದೆ. ಕೇಕ್ ಕಟ್ ಮಾಡ್ರಿ. ಹಾ ಹಾ, ಏಯ್ ಏನಾಯ್ತು? ಓ ಸಾರಿ, ನಾನು ನಿಮಗೆ ಹೇಳೋದೇ ಮರ್ತೋಗಿದ್ದೆ. ನಾನಿವತ್ತು ಲಾಟ್ರಿ ಟಿಕೆಟ್ ತಗೊಂಡೆ, ನಂಗೆ ಲಾಟ್ರಿ ಹೊಡಿತು. ಅದೇ ದುಡ್ಡಲ್ಲೇ ಈ ಸೆಲೆಬ್ರೇಷನ್. ಏನೇ ಮಾತಾಡ್ತಾ ಇದೀಯಾ? ಲಾಟ್ರಿ ಟಿಕೆಟ? ಹಾ, ಲಾಟ್ರಿ ಟಿಕೆಟ್. ಯಾಕೆ? ನೀವು ತಗೋಬೋದು, ನಾನು ತಗೋಬಾರ್ದಾ? ಏನು ಹೇಳ್ತಾ ಇದೀಯಾ? ಒಂದು ಹೆಣ್ಣು ಈ ತಪ್ಪು ಮಾಡಿದ್ರೆ ಅವಳು ಯಾವ ಪರಿಸ್ಥಿತಿಲಿ ಕೆಲಸ ಮಾಡಿದ್ಲು ಅಂತಲೂ ಯೋಚನೆ ಮಾಡಿದೆ. ಬೇರೆ ಬೇರೆ ಹೆಸರಲ್ಲಿ ಅವಳನ್ನ ಶೋಷಣೆ ಮಾಡ್ತೀರಾ ಅಲ್ವಾ? ಅವಳು ಮಾಡಿದ್ ಸರಿ ಅಂತ ನಾನು ಹೇಳ್ತಿಲ್ಲ, ಆದ್ರೆ ಹೆಣ್ಣು ಮಾಡಿದ್ರೆ ತಪ್ಪು, ಗಂಡು ಮಾಡಿದ್ರೆ ಮಾತ್ರ ತಪ್ಪಲ್ಲ ಅಲ್ವಾ? ನೀ ಏನ್ ಹೇಳ್ತಾ ಇದೀಯೋ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ನನಗೆಲ್ಲ ಗೊತ್ತು ರೀ,
ಪರ್ಫ್ಯೂಮ್ ಸ್ಮೆಲ್ ಆಗದೆ ಇರೋ ನಿಮಗೆ ಫಸ್ಟ್ ಡೇ ಆ ರೆಡ್ ಕಾಲರ್ ವೈಟ್ ಟಿ ಶರ್ಟ್ ಅಲ್ಲಿ ಪರ್ಫ್ಯೂಮ್ ಸ್ಮೆಲ್ ಬರ್ತಾ ಇತ್ತು. ಹೊಸದಲ್ವಾ, ಇರ್ಬೋದೇನೋ ಅಂತ ನಾನು ಸುಮ್ಮನಾದೆ. ಆದರೆ ನೆಕ್ಸ್ಟ್ ವೀಕ್ ನೀವು ತಿಂಡಿ ತಿಂತ ನಿಮ್ಮ ಫ್ರೆಂಡ್ ಮದ್ವೆಗೆ ಹೋಗೋ ವಿಚಾರ ಮಾತಾಡೋವಾಗ ಸರಿಯಾಗಿ ಹಾಕೊಂಡಿದ್ದು ನಿಮ್ಮ ಬನಿಯನ್, ಮತ್ತೆ ನೀವು ಆ ಒಡವೆ ತಗೊಂಡು ಮನೆಗೆ ಬಂದು ಊಟಕ್ಕೆ ರೆಡಿ ಮಾಡೋಕೆ ಹೇಳಿ ಆ ಟೀ ಶರ್ಟ್ನ ನನ್ನ ಹತ್ರ ಎಸೆದ್ರಿ. ಆಗ ಸೇಮ್ ಪರ್ಫ್ಯೂಮ್ ಸ್ಮೆಲ್ ಬಂತು. ನಾನೇ ವಾಶ್ ಮಾಡಿಟ್ಟಿದ್ದ ಆ ಟೀ ಶರ್ಟಲ್ಲಿ ಹೇಗೆ ಪರ್ಫ್ಯೂಮ್ ಸ್ಮೆಲ್ ಬಂತು ಅಂತ ನಿಮ್ಮನ್ನು ಕೇಳಬೇಕು ಅಂತ ತಿರುಗಿ ನೋಡಿದೆ. ಆಗ ನಿಮ್ಮ ಬನಿಯನ್ ಉಲ್ಟಾ ಆಗಿತ್ತು. ಮನೇಲಿ ಸರಿಯಾಗಿ ಹಾಕೊಂಡಿದ್ದ ಬಟ್ಟೆ ಹೊರಗೆ ಹೋಗಿ ಬಂದ್ಮೇಲೆ ಉಲ್ಟಾ ಆಗಿದೆ ಅಂದ್ರೆ ಆವಾಗಲೇ ಗೊತ್ತಾಗಿದ್ದು ನೀವು ತಗೋತಾ ಇದ್ದಿದ್ದ ಲಾಟ್ರಿ ಟಿಕೆಟ್ ಯಾವುದು ಅಂತ. ಈ ಸೀರೆಲಿ ಒಡವೆಲಿ ನಾನು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀನಲ್ವಾ? ಹೌದು, ಹೊರಗಿನ ಪ್ರಪಂಚಕ್ಕೆ ನಾನು ತುಂಬಾನೇ ಚೆನ್ನಾಗಿ ಕಾಣಿಸ್ತಿದ್ದೀನಿ. ಆದರೆ ನನ್ನ ಮನಸ್ಸೊಳಗೆ ಯಾರಿಗೂ ಹೇಳ್ಕೊಳಕ್ಕಾಗದೇ ಇರೋಷ್ಟು ಕೊರಗ್ತಾ ಇದ್ದೀನಿ. ಒಂದ್ ನಿಮಿಷ ಬಂದೆ. ನೋಡಿ ಇವಾಗ ಹೇಗೆ ಕಾಣಿಸ್ತಾ ಇದ್ದೀನಿ. ಈ ಬಟ್ಟೆಯಲ್ಲಿ ಹೊರಗಿನ ಪ್ರಪಂಚಕ್ಕೆ ನಾನು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ, ಆದ್ರೆ ನನ್ನ ಮನಸ್ಸಲ್ಲಿ ಈ ನೋವಿರಲಿಲ್ಲ. ಪ್ರತಿಯೊಬ್ಬ ವ್ಯಕ್ತಿನೂ ಅವನ ಜೀವನದಲ್ಲಿ ಗೊತ್ತಿದ್ದೋ ಗೊತ್ತಿಲ್ದೇನೋ ತಪ್ಪು ಮಾಡ್ತಾನೆ. ಆದರೆ ತಪ್ಪು ಮಾಡಿರೋ ವ್ಯಕ್ತಿ ಮುಖ್ಯ ಆದರೆ ಆ ತಪ್ಪನ್ನ ಮರಿಬೇಕು, ಮಾಡಿರೋ ತಪ್ಪೇ ಮುಖ್ಯ ಆದರೆ ಆ ವ್ಯಕ್ತಿನೇ ಮರಿಬೇಕು. ನೀವು ತಪ್ಪು ಮಾಡಿದ್ದೀರಾ ಅನ್ನೋದಕ್ಕಿಂತ ಆ ತಪ್ಪನ್ನ ಯಾಕೆ ಮಾಡಿದ್ದೀರಾ ಅಂತ ನನಗೆ ಗೊತ್ತು. ನನಗೆ ನೀವು ಮುಖ್ಯ, ನೀವು ಮಾಡಿರೋ ತಪ್ಪಲ್ಲ. ವಾಪಸ್ ನಾವು ನಮ್ಮೂರಿಗೆ ಹೋಗಣ್ವಾ? ಅದು ನೀವು ಏನು ಯೋಚನೆ ಮಾಡ್ತಿದ್ದೀರಾ ಅಂತ ನನಗೆ ಗೊತ್ತು. ಇಷ್ಟಪಟ್ಟು ಮದುವೆ ಆಗಿ ಇಷ್ಟು ವರ್ಷ ಸಂಸಾರ ಮಾಡಿ ತಪ್ಪು ಮಾಡಿದ್ರಿ ಅಂತ ನಾನೇನಾದರೂ ನಿಮ್ಮನ್ನು ಬಿಟ್ಟು ಹೋದರೆ ನನ್ನ ಜೀವನದಲ್ಲಿ ಬರೋ ಹೊಸ ವ್ಯಕ್ತಿ ಹಿಂದೆ ಯಾವತ್ತು ತಪ್ಪು ಮಾಡಿಲ್ಲ ಅಥವಾ ಮುಂದೆ ಯಾವತ್ತು ತಪ್ಪು ಮಾಡಲ್ಲ ಅಂತ ಏನು ಗ್ಯಾರಂಟಿ? ಗಂಡ ಆಗಲಿ ಹೆಂಡತಿ ಆಗಲಿ ಕೆಲವೊಮ್ಮೆ ತಪ್ಪು ಮಾಡೋದು ಸಹಜ. ಅವ್ರು ಮಾಡಿರೋ ತಪ್ಪನ್ನು ಕ್ಷಮಿಸಿ ಮತ್ತೆ ಹಾಗಾಗದೆ ಇರೋ ಥರ ನೋಡ್ಕೊಳ್ಳೋದೆ ನಿಜವಾದ ಜೀವನ ಅಲ್ವಾ? ಡೋಂಟ್ ವರಿ, ನಾನು ಯಾವ ಲಾಟ್ರಿ ಟಿಕೆಟು ತಗೊಂಡಿಲ್ಲ. ನೀವು ಯಾರೂ ತಗೋಬೇಡಿ.